ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ಶ್ರದ್ಧೆಯ ತಾಯಂದರೇ, ಮಾಧ್ಯಮದ ಮಿತ್ರರೇ, ಸನ್ಮಾನ್ಯ ಬೊಮ್ಮಾಯಿ ಅವರು ಬೆಳಗಾವಿಗೆ ಬಂದಿರೋದು ಬೆಳಗಾವಿ ಜಿಲ್ಲೆದೊಳಗೆ 13 ಜನ ಶಾಸಕರಿದ್ದೀರಿ, 3.25 ಲೋಕಸಭಾ ಸದಸ್ಯರಿದ್ದೀರಿ, 3 ಪಕ್ಕ ಒಂದು ಮ್ಯಾಗ 1.25, ಆಮೇಲೆ 2 ವಿಧಾನ ಪರಿಷತ್ತದ ಸದಸ್ಯರಿದ್ದೀರಿ, 1 ಅಭ್ಯರ್ಥಿನ ಹಾಕಿದ್ದೀರಿ, ಖಂಡಿತವಾಗಿ ಗೆಲ್ಲಿಸ್ತೀರಿ ಇಲ್ಲ ಅಂತ ಹೇಳಿ ಕೇಳಕ್ಕೆ ಬಂದಿದ್ರು. ಅವ್ರಿಗೇನು ಆತಂಕ ಅಂದರೆ 15 ತಾರೀಕು ಚುನಾವಣೆ ಆಗುತ್ತೆ, 13 ತಾರೀಕು ಇಲ್ಲಿ ಲೋಕಸಭಾ ಇದು ನಮ್ಮ ವಿಧಾನಸಭೆ ಅಧಿವೇಶನ ಶುರು ಆಗುತ್ತೆ, 14 ತಾರೀಕು ಇದ್ರ ರಿಸಲ್ಟ್ ಬರ್ತದೆ. ಇಡೀ ರಾಜ್ಯದ ಶಾಸಕರು ಇಲ್ಲಿ ಬಂದಿರ್ತಾರೆ. ಬೆಳಗಾವಿ ಅವರು 18 ಜನ ಏನು ಜನಪ್ರತಿನಿಧಿಗಳಿದ್ದಾರೆ. ನಿಮ್ಮದು 14 ತಾರೀಕು ನೋಡಕ್ಕೆ ಅವ್ರು 224 ಜನ ಇಲ್ಲಿ ಬರೋರು, ಅದನ್ನು ಗಮನದಾಗಿ ಇಟ್ಕೊಂಡು ಬೆಳಗಾವಿ ಜಿಲ್ಲಾ ಗಂಡು ಮೆಟ್ಟಿನ ನೆಲ ಭಾರತೀಯ ಜನತಾ ಪಕ್ಷಕ್ಕೆ ಅಂಥೇಳಿ ನಾವೆಲ್ಲ ಕೂಡ ಹೇಳ್ಕೋತೀವಿ. ಹಿಂಗೆ ಹೇಳ್ಕೊಂಡನೋ ಹೋದ ಸಾರಿ ಮಾಂತೇಶ್ ಕೌಟಿಗೆ ಮಟ್ಟ ಇನ್ನು 16 ಮತ ಕಡಿಮೆ ಆಗಿದ್ರೆ ಗುರುಗಳು ಲಗನ ಹೊಡೆದಿದ್ರು, ಬರೀ 16 ಮತ ಕಡಿಮೆ ಇನ್ನು ಬರದೇ ಇದ್ರೆ ಅವಾಗೇನು ಶಾಸಕರ ಸಂಖ್ಯೆ ಏನು ಕೊರತೆ ಇರಲಿಲ್ಲ, ಅವಾಗೂ 9 ಮಂದಿ ಇದ್ದೀವ ನಾವು. ಈಗ ಮುಖ್ಯಮಂತ್ರಿಗಳು ಬಂದಿರೋದ ಉದ್ದೇಶ ಏನಂದ್ರೆ 9ರ ಬದಲಿಗೆ 13 ಇದ್ರಿ, 2 ವಿಧಾನ ಪರಿಷತ್ತಿನ ಸದಸ್ಯರಿದ್ದೀರಿ, 3 ಜನ ಲೋಕಸಭಾ ಸದಸ್ಯರಿದ್ದೀರಿ, ನೀವೆಲ್ಲರೂ ಕೂಡಿ ಗೆಲ್ಸಕ್ಕೆ ಆಗ್ತೈತೋ ಇಲ್ಲೋ ಅಂತ ಕೇಳಕ್ಕೆ ಬಂದಿದ. ಅದಕ್ಕೆ ನನಗನ್ನಿಸ್ತದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಂತೇಶ್ ಕೌಟಿಗಮಠ ಅವ್ರಿಗೆ ಹಾಕಿದ್ರೆ 15 ತಾರೀಕಲ್ಲ 11 ತಾರೀಕನ್ನು ಅವ್ರು ಆಯ್ಕೆ ಆಗ್ತಾರಂತಕ್ಕಂಥ ವಿಶ್ವಾಸ ನನಗದ. ಆ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.